ಬಳ್ಳಾರಿಯಲ್ಲಿ ಸಮಾವೇಶ ಇದೆ ಆ ಸಮಾವೇಶಕ್ಕೆ ಮಳೆರಾಯ ಅಡ್ಡಿ ಪಡಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಮಳೆ ಬಂದ್ರೆ ಮುಗಿತು ಸಮಾವೇಶ ನಡೆಯೋದಿಲ್ಲ ಅಂತಾನೆ ಅರ್ಥ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರ್ತಾರೆ ಈಗ ರಾತ್ರಿ ಇಡಿ ಮಳೆ ಸುರಿದಿದೆ ಹಾಗಾಗಿ ಸಮಾವೇಶದ ಸ್ಥಳ ಕೆಸರುಮಯವಾಗಿ ಹೋಗಿದೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮೋದಿ ಸಮಾವೇಶ ನಿಗದಿಯಾಗಿದೆ ಕಪಗಲ್ಲು ರಸ್ತೆಯಲ್ಲಿ ಆಯೋಜಿಸಲಾಗಿದೆ ಈ ಸಮಾವೇಶವನ್ನು ಬಳ್ಳಾರಿಯಲ್ಲಿ ಮೋದಿ ಸಮಾವೇಶಕ್ಕೆ ಮಳೆ ಅಡ್ಡಿಪಡಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಹಜವಾಗಿ ಅಲ್ಲಿನ ಬಿಜೆಪಿ ನಾಯಕರ ಲೆಕ್ಕಾಚಾರದ ಪ್ರಕಾರ 1 ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರು ಅಥವಾ ಜನಸಾಮಾನ್ಯರು ಇವತ್ತು ಸೇರುವಂತ ಚಾನ್ಸಸ್ ಇದೆ ಆದರೆ ಈಗ ರಾತ್ರಿ ಇಡಿ ಮಳೆ ಸುರಿದಿದೆ ಪರಿಣಾಮ ಸಮಾವೇಶ ಆಯೋಜನೆಯಾಗಿದೆಯಲ್ಲ ಆ ಸ್ಥಳ ಸಂಪೂರ್ಣವಾಗಿ ಕೆಸರುಮಯವಾಗಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದರಿಂದ ಮೇಬಿ ರದ್ದಾದರೂ ಆಗಬಹುದು ಆ ಸಮಾವೇಶ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸಮಾವೇಶಕ್ಕೆ ಎಲ್ಲಾ ರೀತಿಯಲ್ಲಿಯೂ ಕೂಡ ಅಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರು ರೆಡಿ ಮಾಡ್ಕೊಂಡಿದ್ದಾರೆ ಸಿದ್ಧತೆ ಆಗಿ ಹೋಗ್ಬಿಟ್ಟಿದೆ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ ಅಲ್ಲಿನ ಪೊಲೀಸ್ ಇಲಾಖೆಯೂ ಕೂಡ ಅಲರ್ಟ್ ಆಗಿದೆ ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಇಂತ ಸಂದರ್ಭದಲ್ಲಿ ಮಳೆರಾಯ ಇಡೀ ರಾತ್ರಿ ಮಳೆ ಸುರಿಸಿದಾನೆ ಪರಿಣಾಮ ಈಗಾಗಲೇ ಆ ಒಂದು ಸ್ಥಳ ಸಮಾವೇಶ ನಡೆಯುವಂತ ಸ್ಥಳ ಸಂಪೂರ್ಣವಾಗಿ ಕೆಸರುಮಯವಾಗಿ ಹೋಗಿದೆ ಹಾಗಾಗಿ ಜನರಿಗೆ ತೊಂದರೆ ಆಗುತ್ತೆ ಅಲ್ಲಿ ನಿಲ್ಲೋದಕ್ಕೆ ಕೂರೋದಕ್ಕೆ ಆಗಲ್ಲ ಮೇಬಿ ರದ್ದಾದರೂ ಆಗಬಹುದು ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವೀರೇಶ್ ವೀರೇಶ್ ನರೇಂದ್ರ ಮೋದಿ ಅವರು ಬಳ್ಳಾರಿಗೆ ಬರ್ತಾ ಇದ್ದರು ಪ್ರಚಾರಕ್ಕೆ ಆದರೆ ರಾತ್ರಿ ಇಡಿ ಮಳೆ ಸುರಿದಿದೆ ಸಮಾವೇಶದ ಸ್ಥಳ ಎಲ್ಲವೂ ಕೂಡ ಹಾಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಮಾವೇಶ ನಡೆಯುತ್ತಾ ಇಲ್ವಾ ಏನು ಕತೆ ಅಂತ ಸರ್ ರಮು ಅವರೇ ಈ ಒಂದು ನರೇಂದ್ರ ಮೋದಿ ಅವರ ಬಹಿರಂಗ ಸಭೆಯನ್ನು ಉತ್ತಮ ಮಟ್ಟದಲ್ಲಿ ನಿನ್ನೆವರೆಗೂ ರೆಡಿ ಮಾಡಿ ಎಲ್ಲ ಅನುಕೂಲಗಳನ್ನು ಮಾಡಲಾಗಿತ್ತು ಆದರೆ ನಿನ್ನೆ ಅನಿರೀಕ್ಷಿತವಾಗಿ ರಾತ್ರಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಸಂಪೂರ್ಣ ವೇದಿಕೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಪ್ರಾಂಗಣವು ಕೆಸರುಗದ್ದೆಮಯವಾಗಿದೆ ಅಷ್ಟೇ ಅಲ್ಲದೆ ನಿನ್ನೆ ಹಾಕಿರತಕ್ಕಂತಹ ಚೇರುಗಳೆಲ್ಲ ಗಾಳಿ ಮತ್ತು ವಿಪರೀತವಾದಂತಹ ಮಳೆಗೆ ಹರಿದಾಡಿವೆ ಆಮೇಲೆ ಸಾರ್ವಜನಿಕರು ಸಂಚರಿಸಲು ಮತ್ತು ಪ್ರಯಾಣ ಬೆಳೆಸಲು ಅನಾನುಕೂಲದ ಮಟ್ಟದಲ್ಲಿ ಆಗಿರುವುದರಿಂದ ಮೋದಿ ಅವರು ಬರುವುದನ್ನು ಕನ್ಫರ್ಮ್ ಆಗಿ ಬರ್ತಾರಾ ಅಥವಾ ಇಲ್ಲವಾ ಅಂತ ಹೇಳಕ್ ಆಗ್ತಾ ಇಲ್ಲ ಆದರೆ ನಿನ್ನೆ ಮಳೆ ಸುರಿಯುವುದರ ಜೊತೆಗೆ ಇಂದು ಸಹ ಮೋಡ ಕವಿದ ವಾತಾವರಣ ಇರುವ ಒಂದು ಕಾರಣದಿಂದಾಗಿ ಹೆಲಿಪ್ಯಾಡ್ಗೆ ಬರಲು ಅನುಕೂಲವಾಗುತ್ತದೆಯೋ ಅಥವಾ ಇಲ್ಲೋ ಅನ್ನೋದು ಇನ್ನೂ ಕೆಲವೊಂದು 1 ಅಥವಾ 2 ತಾಸಿನ ನಂತರ ತಿಳಿಯಬಹುದು ಅಂತ ಹೇಳಲಾಗುವುದು ರಾಮು ಜೊತೆಗೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 1 ರಿಂದ 1.5 ಲಕ್ಷ ಜನ ಸೇರ್ತಾರೆ ಸುಮಾರು 80,000 ಆಸನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಆದರೆ ಈ ಮಳೆಯ ಕಾರಣದಿಂದಾಗಿ ಕನಿಷ್ಠ ಅಂದ್ರೆ ಒಂದು 25,000 ಜನ ಬಂದರೂ ಸಹ ದೊಡ್ಡ ಮಟ್ಟದ ಜನಸಂಖ್ಯೆ ಅಂತ ನಾವು ಹೇಳಬಹುದಾಗುತ್ತೆ ರಾಮು ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ